ನಮಸ್ಕಾರ ಈ ಹಿಂದಿನ ವಿಡಿಯೋದಲ್ಲಿ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೇಗೆ ಪಡೆಯಬೇಕು ಮತ್ತು ಹೊಸ ರೇಷನ್ ಕಾರ್ಡ್ ಪಡೆಯಲು ಅನುಸರಿಸುವ ಮಾರ್ಗಗಳ ಬಗ್ಗೆ ಹೇಳಿದ್ದೇವೆ ಈ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿರುವ ಸದಸ್ಯರ ಹೆಸರು ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲಿ ಯಾವ ರೀತಿ ಸೇರಿಸಬೇಕು ಮುಖ್ಯವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರಿಸಿದ ಬಳಿಕ ಹೆಸರು ಸೇರಿಸಿರುವ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೇಗೆ ಪಡೆದುಕೊಳ್ಳಬೇಕು ಅನ್ನುವುದೇ ಅತೀ ಮುಖ್ಯವಾಗಿರುತ್ತೆ ಅದನ್ನು ಸಹ ಹೇಳುತ್ತೇವೆ ಮತ್ತು ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ತಿದ್ದುಪಡಿ ಹೇಗೆ ಮಾಡುತ್ತಾರೆ ಎಂಬುದನ್ನು ಸಹ ನೀವು ತಿಳಿದುಕೊಳ್ಳಬಹುದು ಈ ವಿಡಿಯೋ ದಯವಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಪ್ರೋತ್ಸಾಹಿಸಲು ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿಯೇ ಮೊದಲಿನಿಂದಲೂ ತಂತ್ರಜ್ಞಾನ ಬಳಸುವಲ್ಲಿ ಪ್ರಮುಖ ರಾಜ್ಯವಾಗಿ ಗುರುತಿಸಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಮತ್ತು ಸೇರ್ಪಡೆಗೊಳ್ಳಲು ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ಆನ್ಲೈನಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಹೊಸ ಸದಸ್ಯರ ಹೆಸರು ಸೇರ್ಪಡೆ ಮಾಡಬೇಕೆಂದರೆ ಕೆಲವು ದಾಖಲೆಗಳು ಬೇಕು ಅವು ಯಾವುವು ಅಂದರೆ ಒಂದನೆಯದು ಯಾರ ಹೆಸರು ಸೇರ್ಪಡೆ ಮಾಡಿಕೊಳ್ಳಲು ಬಯಸುತ್ತಾರೋ ಅವರ ಚಾಲ್ತಿಯಲ್ಲಿರೋ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತದೆ ಆಧಾರ್ ಕಾರ್ಡ್ನಲ್ಲಿರುವ ಮೊಬೈಲ್ ನಂಬರ್ ಸಹ ಬೇಕಾಗಬಹುದು ಬೇಕಾಗುತ್ತೆ ಏಕೆಂದರೆ ಒ ಟಿ ಪಿಗಾಗಿ ಮೂರನೆಯದು ಆದಾಯ ಪ್ರಮಾಣ ಪತ್ರ ನೀವು ಇದನ್ನು ಕಂದಾಯ ಇಲಾಖೆಯಿಂದ ಪಡೆದುಕೊಳ್ಳಬಹುದು ಇವೆಲ್ಲ ದಾಖಲೆಗಳು ತೆಗೆದುಕೊಂಡು ನಿಮ್ಮ ಸಮೀಪದಲ್ಲಿರುವ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸುವ ಸ್ಥಳಗಳಾದ ಸಿಎಸ್ಸಿ ಕೇಂದ್ರ ನೆಮ್ಮದಿ ಕೇಂದ್ರ ಅಥವಾ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಸ್ಥಳದಲ್ಲಿ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಬಹುದು ಮುಖ್ಯವಾಗಿ ಯಾವ ಸದಸ್ಯರ ಹೆಸರು ರೇಷನ್ ಕಾರ್ಡ್ನಲ್ಲಿ ಸೇರಿಸಬೇಕೆಂದಿರ್ತೀರ ಅವರು ಅರ್ಜಿ ಸಲ್ಲಿಸುವ ಸ್ಥಳದಲ್ಲಿ ಹಾಜರಿರಬೇಕು ಒಂದು ವೇಳೆ ಹಾಜರು ಇಲ್ಲವೆಂದರೂ ಸಹ ಅವರ ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿ ಹಾಕಿ ಸಹ ಹಾಕಿನೂ ಸಹ ಅವರ ಹೆಸರು ರೇಷನ್ ಕಾರ್ಡ್ನಲ್ಲಿ ಸೇರಿಸಬಹುದು ಯಾಕೆಂದ್ರೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ಒ ಟಿ ಪಿ ಬರುತ್ತೆ ಅದಕ್ಕೋಸ್ಕರ ಅವರು ಹಾಜರಿದ್ದರೆ ಇನ್ನೂ ಒಳ್ಳೆಯದು ಬಂದಿರುವ ಒ ಟಿ ಪಿ ನಮೂದಿಸುತ್ತಾರೆ ಇಲ್ಲಿಗೆ ಹೊಸ ಸದಸ್ಯರ ಹೆಸರು ರೇಷನ್ ಕಾರ್ಡ್ನಲ್ಲಿ ಸೇರಿಸುವ ಕಾರ್ಯ ಮುಗಿಯುತ್ತೆ ಇಲ್ಲಿ ತಪ್ಪದೇ ಅರ್ಜಿ ಸಲ್ಲಿಸಿದ ನಂತರ ಅಕ್ಲೋಸ್ಮೆಂಟ್ ಸ್ಲಿಪ್ ತೆಗೆದುಕೊಳ್ಳಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಮುಂದಿನ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ ಮನೆ ಸದಸ್ಯರ ಹೆಸರು ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲಿ ಆನ್ಲೈನ್ ಮುಖಾಂತರ ಸೇರಿದೆ ಅಂದ ಮಾತ್ರಕ್ಕೆ ಇಲ್ಲಿಗೆ ಕಾರ್ಯ ಮುಗಿಯುವುದಿಲ್ಲ ಮುಂದೆ ಏನು ಮಾಡಬೇಕನ್ನುವುದೇ ಅತೀ ಮುಖ್ಯವಾಗಿರುತ್ತೆ ಅರ್ಜಿ ಹಾಕಿದ ನಂತರ ಎಲ್ಲ ಮೂಲ ದಾಖಲೆಗಳ ದೃಢೀಕರಣ ಪತ್ರಗಳು ತೆಗೆದುಕೊಂಡು ನಿಮ್ಮ ಏರಿಯಾದಲ್ಲಿರುವ ನಿಮಗೆ ಸಂಬಂಧಪಟ್ಟ ತಹಸೀಲ್ದಾರ್ ಕಚೇರಿಯಲ್ಲಿರುವ ಆಹಾರ ಶಾಖೆಯ ಫುಡ್ ಆಫೀಸರ್ ಅವರಿಗೆ ಎಲ್ಲ ಮೂಲ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ತದನಂತರ ಫುಡ್ ಆಫೀಸರ್ ಅವರು ನಿಯಮಾನುಸಾರ ದಾಖಲೆಗಳನ್ನು ಪರಿಶೀಲಿಸುತ್ತಾರೆ ದಾಖಲೆ ಪರಿಶೀಲನೆ ಮುಗಿದ ಬಳಿಕ ಅನುಮೋದಿಸುತ್ತಾರೆ ಇಷ್ಟೆಲ್ಲ ಪ್ರಕ್ರಿಯೆ ಮುಗಿದ ನಂತರವೇ ನಿಮಗೆ ನಿಮ್ಮ ಮನೆ ಸದಸ್ಯರ ಹೆಸರು ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲಿ ಬರುತ್ತೆ ಎಂದು ಹೇಳಬಹುದು ಅಪ್ಡೇಟ್ ಆಗುವುದರ ಮುಖಾಂತರ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗುತ್ತೆ ಮನೆ ಸದಸ್ಯರು ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲಿ ಸೇರಿಸುವ ಕುರಿತು ಗಮನಿಸಬೇಕಾದ ಮುಖ್ಯ ಅಂಶಗಳು ಗಮನವಿಟ್ಟು ಕೇಳಿ ಒಂದನೆಯದು ರೇಷನ್ ಕಾರ್ಡ್ ಮಾಲೀಕರು ಅರ್ಜಿ ಹಾಕುವಾಗ ಅಂದರೆ ತಿದ್ದುಪಡಿ ಮಾಡುವಾಗ ಅರ್ಜಿ ಸಲ್ಲಿಸುವ ಸ್ಥಳದಲ್ಲಿ ಇರಬೇಕಾಗುತ್ತೆ ಏಕೆಂದರೆ ತಮ್ಮ ಹೆಬ್ಬೆರಳು ಲಾಗಿನ್ ಮಾಡುವಾಗ ಕೊಟ್ಟಾಗ ಮಾತ್ರ ಹೊಸ ಹೆಸರು ಅಂದರೆ ಹೊಸ ಸದಸ್ಯರ ಹೆಸರು ಸೇರ್ಪಡೆ ಮಾಡಲು ಬರುತ್ತೆ ಎಂದು ಹೇಳಬಹುದು ಎರಡನೆಯದು ಯಾವುದಾದರೂ ಹಳೆ ರೇಷನ್ ಕಾರ್ಡ್ನಲ್ಲಿ ಈಗಾಗಲೇ ನಿಮ್ಮ ಹೆಸರು ಇದ್ದರೆ ಅರ್ಜಿ ಹಾಕಲು ಬರುವುದಿಲ್ಲ ಎಂದು ತಿಳಿದುಕೊಳ್ಳಬೇಕು ಮೂರನೆಯದು ಸರ್ಕಾರಿ ನೌಕರರು ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಯಂ ಆಗಿ ಕೆಲಸ ಮಾಡುತ್ತಿರುವವರ ಜನರ ಹೆಸರು ಸೇರ್ಪಡೆ ಮಾಡಿಕೊಳ್ಳಲು ಬರುವುದಿಲ್ಲ ಕೊನೆಯಲ್ಲಿ ಅತಿ ಮುಖ್ಯವಾದ ಮಾಹಿತಿ ಪ್ರತಿಯೊಬ್ಬರು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಮಾಹಿತಿ ಸುಳ್ಳು ಮಾಹಿತಿ ಕೊಟ್ಟು ಹೊಸ ಬಿ ಪಿ ಎಲ್ ರೇಷನ್ ಪಡೆಯುವುದಾಗಲಿ ಅಥವಾ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಮಾಡುವುದಾಗಲಿ ಮಾಡಿದರೆ ದಂಡ ಸಹಿತ ಶಿಕ್ಷೆಗೆ ಗುರಿಪಡಿಸಲಾಗುತ್ತೆ ಸರ್ಕಾರ